ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ದಾವಣಗೆರೆಯ ಬಸವ ಬಳಗ ಮತ್ತು ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ವತಿಯಿಂದ ಬೆಳಗಾವಿಯಲ್ಲಿ ನಡೆದ 10ನೇ ಶರಣ ತತ್ವ ಕಮ್ಮಟ ಹಾಗೂ ಲಿಂಗಾಯತ ಸಂಘಟನೆ ಬೆಳಗಾವಿಯ 15ನೇ ವಾರ್ಷಿಕೋತ್ಸವದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಶರಣ ತತ್ವ ಚಿಂತಕರಾದ ಪ್ರೊಫೆಸರ್ ಶಂಭು ಹೆಗ್ಡಾಳ್ ಧಾರವಾಡ ಅವರು ಧರ್ಮ ನಡೆದು ಬಂದ ದಾರಿ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಚಿಂತನೆಯನ್ನು ನೀಡುತ್ತಾ ಅಕ್ಕನ ಅದ್ಭುತ ವಚನ ವಿಶ್ಲೇಷಣೆಯನ್ನು ಮಾಡುತ್ತಾ ಜಗತ್ತಿನ ಸುಪ್ರಸಿದ್ಧ ತತ್ವಜ್ಞಾನಿ ಸಾಕ್ರೆಟಿಸ್ನ ಜೀವನದಲ್ಲಿ ಜರುಗಿದ ಒಂದು ಘಟನೆಯನ್ನು ನೆನಪಿಸುತ್ತಾ ನಮಗೆ ಧರ್ಮ ಯಾಕೆ ಬೇಕು, ಧರ್ಮ ಪಾಲನೆಯನ್ನು ಯಾಕೆ ಮಾಡಬೇಕು, ಅನೇಕ ವಿಷಯಗಳ ಕುರಿತು ತಿಳಿಸುತ್ತಿದ್ದಾರೆ. ಬನ್ನಿ ಕೇಳೋಣ. ನಾ ಹುಟ್ಟಿದೊಡೆ ಸಂಸಾರ ಹುಟ್ಟಿತ್ತು. ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು. ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು. ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು. ಹಂಗಾರೆ ನಮಗೆ ಸಿಟ್ಟು ಯಾಕೆ ಬರ್ತೈತಿ? ಕೋಪದ ತಾಯಿ ಯಾರು? ಕೋಪವನ್ನು ಕೋಪಕ್ಕೆ ಜನ್ಮ ಕೊಟ್ಟವರು ಯಾರು? ರಿವರ್ಸ್ ಬರೋಣ, ಈಗ ರಿವರ್ಸ್ ಗೇರ್ ಹಾಕೋಣ. ಈಗ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು. ಈಗ ರಿವರ್ಸ್ ಬಂದ್ಬಿಡೋಣ. ಕೋಪದ ತಾಯಿ ಯಾರು? ಆಸೆ. ಆಸೆಯ ತಾಯಿ ಯಾರು? ಅಜ್ಞಾನ. ಅಜ್ಞಾನದ ತಾಯಿ ಯಾರು? ಸಂಸಾರ. ಸಂಸಾರದ ತಾಯಿ ಯಾರು? ನಾನು. ನಾ ಹುಟ್ಟಿದಲ್ಲಿ ಅಂದರೆ ಏನು? ನಾ ಎಂಬ ಅಹಂಕಾರ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ನಾ ಅಂದರೆ ವ್ಯಕ್ತಿ, ವ್ಯಕ್ತಿ ಸೂಚಕವಾದ ಶಬ್ದ ಅಲ್ಲದು. ನಾ ಎಂಬ ಅಹಂಕಾರ, ಸಾಕ್ರೆಟಿಸನ್ ಮನೆಗೆ ಮಹಾತತ್ವಜ್ಞಾನಿ ಅಂತೇಳಿದು ಭೇಟಿಯಾಗಲಿಕ್ಕೆ ಒಬ್ಬ ಬೇರೆ ಊರಿನ ಒಬ್ಬ ವ್ಯಕ್ತಿ ಬರ್ತಾನೆ. ಆ ಊರಿಗೆ ಬಂದಿಳಿದ ತಕ್ಷಣ ಇಲ್ಲಿ ಸಾಕ್ರೆಟಿಸನ್ ಅವ್ರು ಇದಾರಲ್ಲ, ಅವ್ರನ್ನ ಭೇಟಿಯಾಗಬೇಕು, ಅವ್ರು ಎಲ್ಲಿರ್ತಾರ ಅಂತ ಕೇಳಿದ. ಅವರು ಇಂಥ ಓಣಿಯೊಳಗಿರ್ತಾರೆ ನೋಡ್ರಿ. ಆ ಓಣಿಗೆ ಬಂದ, ಇಲ್ಲಿ ಸಾಕ್ರೆಟಿಸನ್ ಅವ್ರು ಇರ್ತಾರಲ್ಲ, ಎಲ್ಲಿದ್ದಾರೆ ಅಂತ. ಆ ಓಣಿಯೊಳಗೆ ಇಂಥ ಕ್ರಾಸ್ ಇತ್ತು, ಅಲ್ಲಿ ಹಿಂಗೆ ಆ ಸಂಧಿ ಐತಿ, ಅಲ್ಲಿ ಹೋಗ್ರಿ ಅಂತ. ಆ ಸಂಧಿಗೆ ಬಂದು ಒಳಗೆ ಹೋಗ್ತಾನೆ, ಅಲ್ಲಿ ಕೇಳ್ತಾನೆ, ಸಾಕ್ರೆಟಿಸ್ ಅವರು ಎಲ್ಲಿರ್ತಾರ್ರಿ ಇಲ್ಲೇ ಅಂತ. ಇಷ್ಟು ಮನೆ ಬಿಟ್ಟು ಅಂಥ ಮನೆಗೆ ಹೋಗ್ರಿ, ಆ ಮನೆಯೊಳಗೆ ಅವ್ರು ಇರ್ತಾರೆ. ಆ ಮನೆಗೆ ಬರ್ತಾನೆ, ಕದ ಬಡಿತಾನೆ, ಕದ ತೆರೀತಾರ. ಸಾಕ್ರೆಟಿಸನ್ನು ಅವ್ರನ್ನ ಭೇಟಿಯಾಗಬೇಕಾಯ್ತು, ಅವ್ರನ್ನ ಹುಡ್ಕೊಂಡು ಬಂದೇನ್ರಿ, ಎಲ್ಲಿದ್ದಾರ್ರಿ ಅಂತ. ನಾನು ಅವ್ರನ್ನ ಹುಡುಕಾಕತ್ತೇನೆ ಅಂತ ಸಾಕ್ರೆಟಿಸ್ ಹೇಳ್ತಾನೆ. ಭಾಳ ವರ್ಷ ಆತನ ಹುಡುಕಾಕತ್ತೆ ಸಾಕ್ರೆಟಿಸನ್ನು, ನನಗಿನ್ನೂ ಸಿಕ್ಕಿಲ್ಲ ಅಂತ. ಜಗತ್ತಿನ ಸುಪ್ರಸಿದ್ಧ ತತ್ವಜ್ಞಾನಿ ಸಾಕ್ರೆಟಿಸ್ ಹೇಳಿದ ಮಾತಿನಲ್ಲಿ ಏನಿದೆ ಅರ್ಥ? ಇದು ನಮ್ಮ ಜೀವನದ ಪರಮ ಗುರಿಯಾಗಬೇಕು. ಇದು ಬದುಕಿನ ಪರಮ ಗುರಿಯಾಗಬೇಕು. ಶರಣರು ಹೇಳಿದ್ದು, ಶರಣರ ತತ್ವ ಇದ್ದಿದ್ದು, ಶರಣರ ಬದುಕಿದ್ದಿದ್ದು ಇಂತಹ ಜೀವನದ ಪರಮ ಗುರಿಯನ್ನು ಇಟ್ಟುಕೊಂಡು ಸಾಗಿಸುವಂಥದ್ದು. ಎಂಥ ಅದ್ಭುತವಾಗಿರ್ತಕ್ಕಂತಹ ಬದುಕಿನ ಮಾರ್ಗವನ್ನು ಶರಣರು ನಮಗೆ ಕೊಟ್ಟು ಹೋದರು. ಎಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಬದುಕಿನ ಮಾರ್ಗವನ್ನು ನಮಗೆ ಹೇಳಿಕೊಟ್ಟು ಹೋದರು. ಎಂಥ ಉನ್ನತ ಮಟ್ಟದ ಪ್ರಜ್ಞೆಯನ್ನು ನಮಗೆ ಕೊಟ್ಟು ಹೋದರು. ಧರ್ಮ ಮಾಡೋದು ಅದನ್ನೇ, ಧರ್ಮ ಮಾಡೋದು ಅದನ್ನೇ. ಧರ್ಮ ನಮಗೆ ಉನ್ನತವಾದ ಪ್ರಜ್ಞೆಯನ್ನು ಕೊಡುತ್ತೆ. ಆ ಪ್ರಜ್ಞೆಯ ಪ್ರತೀಕವಾಗಿರ್ತಕ್ಕಂಥವ್ರು ಯಾರು ಅಂದರೆ ಬುದ್ಧ, ಬಸವಣ್ಣ,
ಅಲ್ಲಮ ಪ್ರಭು ಯೇಸು ಕ್ರಿಸ್ತ ಮೊಹಮ್ಮದ್ ಪೈಗಂಬರು ಮಹಾವೀರರು ಮಹಾತ್ಮ ಗಾಂಧಿ ಇನ್ನೆಲ್ಲ ದಾರ್ಶನಿಕರು ಇವರು ಯಾರು ಅಂತಂದರೆ ಧರ್ಮ ಕೊಡಮಾಡಿದ ಉನ್ನತ ಪ್ರಜ್ಞೆಯ ಪ್ರತೀಕವಾಗಿರ್ತಕ್ಕಂಥವ್ರು ಇನ್ನುಳಿದವ್ರು ಯಾರು ನಾವೆಲ್ಲ ಇವರೆಲ್ಲ ಹೆಸರನ್ನ ಹೆಸರಿಸಿದ್ದೀವಿ ನಾವು 12ನೇ ಶತಮಾನದಲ್ಲಿ ಶರಣರಾಗಿ ಹೋದರು ಭಾಳಷ್ಟು ಜನ ಶರಣರ ಇವರೆಲ್ಲ ಏನು ಅಂತಂದರೆ ಉನ್ನತ ಪ್ರಜ್ಞೆ ಅಂತಕ್ಕಂಥದ್ದೇನಿದಲ್ಲ ಆ ಉನ್ನತ ಪ್ರಜ್ಞೆಯ ಪ್ರತೀಕ ಅವರೆಲ್ಲ ಅಂತ ಸಿಂಬಲ್ ಅಲ್ಟಿಮೇಟ್ ಕಾನ್ಷಿಯಸ್ ಅನ್ನುವಂಥ ಅದಕ್ಕೆ ಸಿಂಬಲ್ ಆಗಿರ್ತಕ್ಕಂಥವ್ರು ಯಾರು ಅಂತಂದರೆ ಅಂಥ ಶರಣರು ಇನ್ನುಳಿದವ್ರು ನಾವೆಲ್ಲ ಯಾರು ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವೆಲ್ಲ ರೋಗಗ್ರಸ್ತರು ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಅಷ್ಟು ರೋಗಗ್ರಸ್ತರೇ ದೈಹಿಕವಾಗಿ ನಾವು ಸರಿ ಇರಬಹುದು ದೈಹಿಕವಾಗಿ ಬಟ್ ನಾವೆಲ್ಲ ಇಂಥ ದಾರ್ಶನಿಕರನ್ನ ಹೊರತುಪಡಿಸಿದರೆ ಈ ಜಗತ್ತಿನಲ್ಲಿ ಇನ್ನುಳಿದವರೆಲ್ಲರೂ ರೋಗಗ್ರಸ್ತರೇ ಧರ್ಮ ಏನು ಮಾಡುತ್ತೆ ಯಾಕೆ ಧರ್ಮವನ್ನು ನಾವು ಹಿಡಿಬೇಕು ಯಾಕೆ ಧರ್ಮದಿಂದ ಇರಬೇಕು ಯಾಕೆ ಧರ್ಮದ ಪರಿಪಾಲನೆಯನ್ನು ಮಾಡಬೇಕು ಯಾಕೆ ಧರ್ಮವನ್ನು ತಿಳ್ಕೋಬೇಕು ತಿಳ್ಕೊಂಡ ಮೇಲೆ ನಡಿಬೇಕು ಮನುಷ್ಯನಿಗೆ ನಿಜವಾಗಿ ಅವಶ್ಯಕತೆ ಇದೆಯಾ ಇವೆಲ್ಲ ಅವಶ್ಯಕತೆ ಇದೆ ಅವನು ಧರ್ಮ ಮತ್ತೊಂದಿಷ್ಟು ಕಡೆ ಜಾತಿ ಮತ್ತೊಂದಿಷ್ಟು ಕಡೆ ಒಂದು ವ್ಯವಸ್ಥೆ ಮತ್ತೊಂದಿಷ್ಟು ಕಡೆ ಸಾಮಾಜಿಕ ವ್ಯವಸ್ಥೆ ಮತ್ತೊಂದಿಷ್ಟು ಕಡೆ ರಾಜಕೀಯ ವ್ಯವಸ್ಥೆ ಒಬ್ಬನೇ ಒಬ್ಬ ಮನುಷ್ಯ ಏನೆಲ್ಲ ಸುಳಿಗಳಲ್ಲಿ ಬದುಕಬೇಕು ಎಷ್ಟೊಂದು ಸುಳಿಗಳಲ್ಲಿ ಬದುಕಬೇಕು ಮನುಷ್ಯ ಇಷ್ಟೆಲ್ಲ ಸುಳಿಗಳಲ್ಲೊಂದು ಸುಳಿ ಸುಳಿಗಳಲ್ಲೊಂದು ಸುಳಿ ಸುಳಿಗಳಲ್ಲೊಂದು ಸುಳಿ ಎಲ್ಲ ಸುಳಿಗಳಲ್ಲಿ ಮನುಷ್ಯ ಬದುಕಬೇಕು ಇದರಿಂದ ಮನುಷ್ಯನಿಗೆ ಸಿಗ್ತಕ್ಕಂಥದ್ದು ಕೊನೆಗೆ ಏನು ಅಂತಂದರೆ ಅಶಾಂತಿ ಶಾಂತಿನೇ ಇಲ್ಲ ನಮಗೆ ಅಶಾಂತಿನೇ ಕೊನೆಗೆ ಅಶಾಂತಿ ಬಿಟ್ಟರೆ ಬದುಕಿಲ್ಲ ಎಲ್ಲೋ ಯಾವಾಗೋ ಒಂದು ಸರಿ ಸಿಗುವಂಥ ಸುಖ ಮತ್ತು ಶಾಂತಿಗೋಸ್ಕರ ಜೀವನ ಪೂರ್ತಿ ನಾವು ಅಶಾಂತಿಯುತವಾಗಿರ್ತಕ್ಕಂಥ ಬದುಕನ್ನೇ ನಾವು ಬದುಕಬೇಕಾಗುತ್ತೆ ಯಾಕೆಂದರೆ ನಾ ಹುಟ್ಟಿದೊಡೆ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದೊಡೆ ಅಜ್ಞಾನ ಹುಟ್ಟಿತ್ತು ವಿವೇಕವನ್ನು ನಾಶ ಮಾಡಿಬಿಡುತ್ತೆ ಅದು ವಿವೇಕವನ್ನು ನಾಶ ಮಾಡುತ್ತೆ ಅದು ನೀವು ಯಾವುದಾದ್ರೂ ಒಂದು ವ್ಯಕ್ತಿಯನ್ನು ನಾಶಗೊಳಿಸಬೇಕಾಗಿತ್ತು ಅಂದರೆ ಒಂದು ಸಮುದಾಯವನ್ನು ನಾಶಗೊಳಿಸಬೇಕಾಗಿತ್ತು ಅಂದರೆ ಒಂದು ವ್ಯವಸ್ಥೆಯನ್ನು ನಾಶಗೊಳಿಸಬೇಕಾಗಿತ್ತು ಅಂದರೆ ನೀವು ಏನು ಮಾಡಬೇಕು ಅಂತಂದರೆ ಹೇಳ್ತಾರೆ ಕೆಲವರು ಆ ಸಮುದಾಯದ ಆ ಧರ್ಮದ ಆ ವ್ಯಕ್ತಿಯ ವಿವೇಕವನ್ನು ನಾಶ ಮಾಡಿಬಿಟ್ರೆ ಅದು ಸಮುದಾಯ ನಾಶ ಆಗುತ್ತೆ ಅಂತ ಬೇರೆ ಏನು ನಾಶ ಮಾಡೋ ಅವಶ್ಯಕತೆ ಇಲ್ಲ ಭೌತಿಕ ಕಟ್ಟಡಗಳನ್ನು ನಾಶ ಮಾಡಿದರೆ ಏನಾದರೂ ವ್ಯವಸ್ಥೆ ನಾಶ ಆಗುತ್ತೆ ನಾಶ ಆಗೋದಿಲ್ಲ ಇವತ್ತು ಲಿಂಗಾಯತರು ನಾಶ ಆಗಿದ್ದಾರೆ ಯಾಕಂದರೆ ಲಿಂಗಾಯತರು ತಮ್ಮ ವಿವೇಕವನ್ನು ನಾಶಗೊಳಿಸಿಕೊಂಡಿದ್ದಾರೆ ನೆನಪಿಟ್ಟುಕೊಳ್ಳಬೇಕು ಶರಣ ತತ್ವ ಕಮ್ಮಟದ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ ವಿರಾಮದ ನಂತರ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮುಂದುವರೆದು ಡಾಕ್ಟರ್ ಹೆಗ್ಡಾಳ್ ಅವರು ಮಾತನಾಡುತ್ತಾ ಪ್ರವಾದಿಗಳು ಕಾಲಕಾಲಕ್ಕೆ ಬಂದು ಬೋಧೆ ಮಾಡಿದರು ಮಾನವೀಯ ಮೌಲ್ಯಗಳನ್ನು ನೀಡಿದರೂ ಈ ಸಮಾಜದ ವ್ಯವಸ್ಥೆ ಮಾತ್ರ ಸಂಪೂರ್ಣವಾಗಿ ಸುಧಾರಿಸಿಲ್ಲ ಯಾಕೆ ಹೀಗೆ ಸೇವೆ ಮಾಡುವ ಕೈಗಳಿಗೆ ಈ ಸಮಾಜ ವಿಷವನ್ನೇ ನೀಡುತ್ತಾ ಬಂದಿದೆ ಆದರೂ ಮಹಾತ್ಮರು ಈ ಸಮಾಜಕ್ಕೆ ಸವೆಯುತ್ತಲೇ ಬಂದಿದ್ದಾರೆ ಎಂದು ತುಂಬ ಮಾರ್ಮಿಕವಾಗಿ ಮಾತನಾಡುತ್ತಿದ್ದಾರೆ ಬನ್ನಿ ಆಲಿಸೋಣ ಆ ವಿವೇಕದ ಒಂದು ವಿನಾಶ ಏನಾಗಿದೆ ಅದು ಇವತ್ತು ಧರ್ಮದ ವಿನಾಶ ಧರ್ಮದ ಆ ಜನಾಂಗದ ವಿನಾಶ ಆಗ್ತಾ ಇದೆ ಅನ್ನೋದು ನಾವೆಲ್ಲ ರಾಜಕೀಯಕ್ಕೆ ಏನೋ ಬಳಸ್ಕೋತೇವೆ ಮಾತನಾಡ್ಕೊತೇವೆ ಅದು ಹಾಗೆ ಇದು ಹೀಗೆ ಅದನ್ನು ಬಿಟ್ಟು ಬಿಡೋಣ ರಾಜಕೀಯ ಅಂದರೆ ರಾಜ್ಯಕ್ಕೆ ವ್ಯವಸ್ಥೆ ಅದು 5,000 ವರ್ಷದ ಹಿಂದೆ ಇವತ್ತು ಪ್ರಜಾಪ್ರಭುತ್ವ ಅದರ ಹಿಂದೆ ಬ್ರಿಟಿಷರು ಅದರ ಹಿಂದೆ ಮತ್ತೊಬ್ಬರು ಅದರ ಹಿಂದೆ ರಾಜರು ಅದರಿಂದ ಇನ್ನೊಂದು ರಾಜಕೀಯ ವ್ಯವಸ್ಥೆ ಇದೆ ರಾಜಕೀಯ ವ್ಯವಸ್ಥೆ ಅಂದರೆ ಅದು ನಿರ್ಜೀವ ಕಲ್ಲು ಇದ್ದಂಗೆ ಅದು ಧರ್ಮ ಅಂದರೆ ಒಂದು ಹೂ ಇದ್ದಂಗೆ ಅದು ಆ ನಿರ್ಜೀವ ಕಲ್ಲು ಆ ಪುಷ್ಪವನ್ನು ಧರ್ಮದ ಪುಷ್ಪವನ್ನು ನಾಶ ಮಾಡೋದೇ ಅದರ ಮೂಲ ಉದ್ದೇಶ ಆಗಿರುತ್ತೆ ಧರ್ಮಕ್ಕೆ ಯಾವುದೋ ಇಂಥ ಆಯುಧ ಭೌತಿಕ ಆಯುಧಗಳಿಲ್ಲ ಧರ್ಮಕ್ಕೆ ಭೌತಿಕ ಆಯುಧಗಳು ಯಾವೂ ಇಲ್ಲ
ಶಸ್ತ್ರಾಸ್ತ್ರಗಳಿಲ್ಲ ಧರ್ಮಕ್ಕೆ. ಅದು ಮಾಷ್ಯ ಮಾಡಿಕೊಂಡಂಥ ವ್ಯವಸ್ಥೆ ಇದೆ, ಇರಲಿ ಅದು, ಅದರ ಪಾಡಿಗೆ ಅದಿರಲಿ. ಆದರೆ ನಾವು ತಿಳ್ಕೋಬೇಕಾಗಿದ್ದೇನಿಲ್ಲಿ, ನಾವು ಅರಿತುಕೊಳ್ಬೇಕಾದ್ದೇನಿಲ್ಲಿ. 12ನೇ ಶತಮಾನದಲ್ಲಿ, ಅದಕ್ಕಿಂತ ಮುಂಚೆ ಒಂದು ಕಾಲಘಟ್ಟದಲ್ಲಿ ಬುದ್ಧ ಬಸವಣ್ಣ ಬರೋಕ್ಕಿಂತ ಮುಂಚೆ, 1200 ವರ್ಷಕ್ಕಿಂತ ಮುಂಚೆ ಜೀಸಸ್ ಕ್ರೈಸ್ತ್ ಬಂದು ಇದೇ ಬೋಧೆಯನ್ನು ಮಾಡಿ ಹೋಗ್ತಾರೆ ಜಗತ್ತಿಗೆ. ಕರುಣೆ, ಪ್ರೀತಿ, ಸೋದರತ್ವ. ಅದಕ್ಕಿಂತ ಮುಂಚೆನೇ ಭಗವಾನ್ ಬುದ್ಧರು ಬಂದು ಇದನ್ನೇ ಹೇಳ್ತಾರೆ, ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿದರು. ಯಾವ ದಾರ್ಶನಿಕರು ಹೇಳಿದರು ಬದುಕಿನ ಮೂಲ ಸತ್ಯವನ್ನೇ ಹೇಳಬೇಕಾಗತ್ತೆ, ಅದನ್ನು ಹೇಳಿದ್ದಾರೆ ಅವರು. ಆದರೂ ಈ ವ್ಯವಸ್ಥೆ ಯಾಕೆ ಬದಲಾಗಲಿಲ್ಲ? ಒಮ್ಮೆ ಬದಲಾಗಿಬಿಡ್ಬೋದಿತ್ತಲ್ಲ, ಬುದ್ಧ ಬಂದುಬಿಟ್ಟಾಗನೇ ಜಗತ್ತು ಬದಲಾದ ಮೇಲೆ ಮತ್ತು ಜೀಸಸ್ ಬರೋ ಅವಶ್ಯಕತೆ ಇರಲಿಲ್ಲ. ಜೀಸಸ್ ಬಂದ ಮೇಲೆ ಬದಲಾಗಿಬಿಟ್ಟಿತ್ತು ಅಂದರೆ ಮುಂದೆಯವರು ಬರೋ ಅವಶ್ಯಕತೆ ಇರಲಿಲ್ಲ. ಹಂಗೆ ಇವರು ಬರ್ತಾ ಇದ್ದಾರೆ, ಈ ವ್ಯವಸ್ಥೆ ಹಂಗೆ ಇರ್ತಾ ಇದೆ, ಮತ್ತೆ ಬರ್ತಾ ಇದ್ದಾರೆ, ಈ ವ್ಯವಸ್ಥೆ ಹಂಗೆ ಇರ್ತಾ ಇದೆ. ಏನಿದು ವ್ಯವಸ್ಥೆ? ವ್ಯವಸ್ಥೆ ಒಂದು ಸ್ಥಿತಿ ಏನು? ಯಾಕೆ ಜನ ಹೀಗೆ? ಯಾಕೆ ವ್ಯವಸ್ಥೆ ಹೀಗೆ? ಯಾಕೆ ಸಮಾಜ ಹೀಗೆ ಸುಳ್ಳು ಸತ್ಯದ ಮೇಲೆ ಸವಾರಿ ಮಾಡ್ತದೆ? ಸತ್ಯ ಕಷ್ಟದಲ್ಲಿ ಸಿಕ್ಕು ನಲಗ್ತಾ ಇದೆ. ಸತ್ಯದಿಂದ ನಡೀತಕ್ಕಂಥ, ಸತ್ಯದಿಂದ ಹೇಳ್ತಾಗಿರ್ತಕ್ಕಂಥ ಧರ್ಮ ಅದು ಸಮಾಜಿಕ ದೃಷ್ಟಿಯಲ್ಲಿ, ಸಮಾಜದ ದೃಷ್ಟಿಯಲ್ಲಿ ಸುಳ್ಳಾಗ್ತಾ ಇದೆ. ಸುಳ್ಳು ಸತ್ಯದ ಒಂದು ವೈಭವೀಕರಣ ಮಾಡಿಕೊಂಡು ಮೆರಿತಾ ಇದೆ ವ್ಯವಸ್ಥೆಯಲ್ಲಿ. ನಿಜವಾಗಿ ಇದು ದುಃಖ ಆಗೋದಿಲ್ವಾ? ಇದು ಕಷ್ಟ ಅನಿಸೋದಿಲ್ವಾ? ಇದು ಖಂಡಿತ ಅನಿಸುತ್ತೆ, ಅನಿಸುತ್ತೆ. ಅನಿಸೋದಿಲ್ಲ ಅನ್ನಲಿಕ್ಕೆ ಬರೋದಿಲ್ಲ, ಅನಿಸುತ್ತೆ. ಸಮಾಜನೇ ಹೀಗೆ ಇದು, ಸಮಾಜನೇ ಹೀಗೆ ಇದು. ನನಗೆ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಪ್ರವಚನ ಮಾಡುವಾಗ ಒಂದು ಮಾತು ಹೇಳಿದ್ದರು ತಮ್ಮ ಪ್ರವಚನದಲ್ಲಿ. 1986 ನಾನು SLC ಇದ್ದೆ, ನರಗುಂದಲ್ಲಿ ಪ್ರವಚನ ನಡೆದಿತ್ತು. ಅವರೊಂದು ಮಾತು ಹೇಳಿದ್ದರು, ಆ ಮಾತು ನಾನು ಖಾಯಂ ನೆನಪಿಟ್ಕೊಂಡಿದ್ದೀನಿ. ಏನು ಅಂದರೆ, ಸಮಾಜ ಸೇವೆ ಮಾಡುವ ಕೈಗಳಿಗೆ ಈ ಸಮಾಜ ವಿಷ ಕೊಡುತ್ತೆ ಅಂತ. ಇದು ಲಿಂಗಾನಂದ ಸ್ವಾಮೀಜಿಯವರು ಹೇಳಿದ ಮಾತನ್ನು, ಅದೇ ಮಾತನ್ನು ನಿಮ್ಮ ಎದುರಿಗೆ ಹೇಳುತ್ತಾ ಇದ್ದೇನೆ. ವಿಷನೇ ಕೊಡುತ್ತೆ, ಎಂದೂ ಆ ಕೈಗಳಿಗೆ ಅಮೃತವನ್ನು ಕೊಡೋದಿಲ್ಲ ಅದು ಸಮಾಜ. ಯಾಕೆ ಹಿಂಗೆ ಅಂತ ನಾನು ಕೇಳಿದೆ, ಭಾಳ ಕುತೂಹಲದಿಂದ ಕೇಳಿದೆ ಅವ್ರಿಗೆ, ಯಾಕೆ ಹಿಂಗೆ ಅಂತ ಕೇಳಿದೆ. ಸಮಾಜದ ಮೇಲೆ ಬೇಜಾರು ಮಾಡ್ಕೋಬಾರ್ದ ನಾವು, ಹಂಗಾರೆ ಸಮಾಜ ಸೇವೆನೇ ಮಾಡಬಾರ್ದು ಹಂಗಾದ್ರೆ. ನಾವು ವಯಸ್ಸು ಸಣ್ಣದವಾಗ ಹಂಗಾರೆ ಯಾಕೆ ಮಾಡ್ಬೇಕು ಸೇವಾ ಸಮಾಜದ್ದು? ಅಲ್ಟಿಮೇಟ್ಲಿ ಅದು ವಿಷ ಕೊಡೋದಾದರೆ ನಾವು ಯಾಕೆ ಸೇವಾ ಮಾಡಬೇಕು? ಇಲ್ಲ, ಸಮಾಜದ ಲಕ್ಷಣ ಅದು ಅಂತಂದರು, ಸಮಾಜದ ಸ್ವಭಾವ ಅದು ಅಂತಂದರು. ದ ವೆರಿ ನೇಚರ್ ಆಫ್ ದ ಸೊಸೈಟಿ ಇಟ್ ಸೆಲ್ಫ್ ಇಸ್ ಲೈಕ್ ದ್ಯಾಟ್ ಅಂದರು. ಅದು ಹಾಗೆ ನಾವು ಹಿಂಗೆ ಅಂದ್ರವ್ರು. ಸಮಾಜ ಸೇವೆ ಮಾಡೋರು ಸಮಾಜ ಸೇವೆ ಮಾಡ್ಕೊತಿರ್ಬೇಕು. ಸಮಾಜ ಹೊಳ್ಳೆ ಅದಕ್ಕೆ ಏನಾದರೂ ಕೊಡ್ತೈತೆ ಅಂತ ನಿರೀಕ್ಷೆ ಇಟ್ಕೋಬಾರ್ದು. ಅದು ಸಮಾಜ ವಿಷವನ್ನೇ ಉಣಿಸ್ತದೆ ಅದು ಕೊನೆಗೆ. ಆದರೆ ಎಂದು ಸಮಾಜ ಸೇವೆಯನ್ನು ಮಾಡೋದು ಬಿಡಬಾರದು ಅಂತ. ಅದು ಉನ್ನತ ಪ್ರಜ್ಞೆಯನ್ನು ಹೊಂದಿದಂಥ ವ್ಯಕ್ತಿಗಳಿಗೆ ಮಾತ್ರ ಆ ವಿಚಾರ ಬರಲಿಕ್ಕೆ ಸಾಧ್ಯ, ಇನ್ನೊಬ್ಬರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ನೀವೆಲ್ಲ ಬೇಜಾರಾಗಿ ಬಿಟ್ಟು ಬಿಡ್ತೇವೆ, ಯಾರು ಏನರ ಒಂದನ್ನು ಯಾಕೆ ಬೇಕು ಮರ ನಮಗೆ, ಊರು ಸಹ ಬರಿ ಬಿಟ್ಟು ಬಿಡು ಅಂತೀವೋ ಅಂತೀವಿ ನಾವು ಅನ್ನೋದಿಲ್ಲ. ಒಂದು ಪ್ರೋಗ್ರಾಮ್ ಮಾಡಿದ್ದು 4 ಮಂದಿ ಜೋಡಿ ನಾವು ವೈಮನ್ಸ್ ಮಾಡ್ಕೊಂಡು ಮುಂದೆ ಕೈ ಬಿಟ್ಟು ಬಿಟ್ಟಿರ್ತೀವಿ ನಾವು, ಎರಡು ಗುಂಪು ಮಾಡಿಕೊಂಡು. ಅವ್ನು ಹಂಗಂದ, ಇವ್ ಹಿಂಗಂದ, ಇದು ಹಂಗಾತ ಅದು ಹಂಗಾತ, ಯಾಕೆ ಅನ್ಬೇಕು ನಮ್ಗೆ ಹಂಗಂದ್ರು ನಮ್ಗೆ ಹಿಂಗೆ. ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ಮೇಲೆ 4 ಮಂದಿ ಜೋಡಿ 4 ಜಗಳಾಗಿರ್ತಾವೆ ನಮ್ಮ, ಮುಂದೆ ಕೈ ಬಿಟ್ಟು ಬಿಟ್ಟಿರ್ತೀವಿ. ಅದು ಉನ್ನತ ಪ್ರಜ್ಞೆ ಕೊರತೆಯಿಂದ ಅದಾಗಿರ್ತದೆ, ನಾವು ಕೈ ಬಿಟ್ಟು ಬಿಡ್ತೀವಿ. ಇಷ್ಟಾದ್ರೂ ಕೂಡ ಮಹಾತ್ಮರು ಇಷ್ಟೆಲ್ಲ ಶಿಕ್ಷೆ ಅನುಭವಿಸಿದ ಮೇಲೂ, ಬುದ್ಧನಿಗಾದಂಥ ಘಟನೆ, ಜೀಸಸ್ ಕ್ರೈಸ್ತನಿಗಾದಂಥ ಘಟನೆ, ಇನ್ನೊಬ್ರಿಗಾದಂಥ ಘಟನೆ ಕಣ್ಣು ಮುಂದಿದ್ದರೂ ಕೂಡ ಮತ್ತೆ ಮತ್ತೆ ದಾರ್ಶನಿಕರು ಈ ವ್ಯವಸ್ಥೆಗೆ ಬರ್ತಿರ್ತಾರಲ್ಲ ಯಾಕೆ? ಆ ನಿಟ್ಟಿನಲ್ಲಿ 12ನೇ ಶತಮಾನದಲ್ಲಿ ಶರಣರು ಬಂದರು. ಅಬ್ರಹಾಂ ಲಿಂಕನ್ ಒಂದು ಸಾರಿ ಆ ದೇಶದ ಅಧ್ಯಕ್ಷನಾಗಿ ಪ್ರಥಮ ಬಾರಿ ಭಾಷಣ ಮಾಡೋ ಸಂದರ್ಭದಲ್ಲಿ ಆ ಸೆನೆಟ್ ಸಭಾಂಗಣದಲ್ಲಿ ಭಾಷಣ ಮಾಡೋ ಸಂದರ್ಭದಲ್ಲಿ ಸೆನೆಟ್ ಸದಸ್ಯರು ಕೂತಿರ್ತಾರೆ, ಇನ್ನೇನು ಭಾಷಣ ಪ್ರಾರಂಭ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಆ ಸೆನೆಟ್ ಸದಸ್ಯರಲ್ಲಿ ಒಬ್ಬಾತ ಒಂದು ಮಾತನ್ನು ಹೇಳ್ತಾನೆ. ಏನು ಮಿಸ್ಟರ್ ಲಿಂಕನ್,
ಅವರಿನ್ನು ಭಾಷಣ ಶುರು ಮಾಡಬೇಕು ಅನ್ನೋಕೆ ಒಬ್ಬ ಹಿರಿಯ ಸದಸ್ಯರು ಮಿಸ್ಟರ್ ಲಿಂಕನ್ ಏನು ನಿಮ್ಮ ತಂದೆ ನಮ್ಮ ಕುಟುಂಬದವರಿಗೆ ಬೂಟುಗಳನ್ನು ರೆಡಿ ಮಾಡಿ ಕೊಡ್ತಿದ್ರು ಅದನ್ನು ನಿಮಗೆ ನೆನಪು ಮಾಡಿಕೊಟ್ಟೆ ಅಂತ ಕಾಲಲ್ಲಿ ಹಾಕ್ತಕ್ಕಂಥ ಪಾದರಕ್ಷೆಗಳನ್ನು ನಿಮ್ಮ ತಂದೆ ನಮ್ಮ ಕುಟುಂಬದವರಿಗೆ ತಯಾರು ಮಾಡಿಕೊಡ್ತಿದ್ರು ಅದನ್ನು ನಾನು ನಿಮಗೆ ನೆನಪು ಮಾಡಿಕೊಟ್ಟೆ. ಒಬ್ಬ ದೇಶದ ಅತ್ಯುನ್ನತ ಹುದ್ದೆಗೆ ಮುಟ್ಟಿದಂಥ ಒಬ್ಬ ವ್ಯಕ್ತಿ ಆ ಪ್ರತಿಷ್ಠಿತ ಸಭೆಯಲ್ಲಿ ತನ್ನ ಮೊದಲ ಭಾಷಣ ಮಾಡುವ ಸಂದರ್ಭದಲ್ಲಿ ಆ ಮಾತು ಅಲ್ಲಿಂದ ತೋರಿ ಬಂತು. ಲಿಂಕನ್ ಹೇಳುತ್ತಾರೆ ಅವಾಗ, ಹೌದು ನಮ್ಮ ತಂದೆ ಪಾದರಕ್ಷೆಗಳನ್ನು ಭಾಳ ಚೆನ್ನಾಗಿ ತಯಾರು ಮಾಡ್ತಿದ್ದರು, ಅವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಅಷ್ಟೇ ತಯಾರು ಮಾಡಿಕೊಟ್ಟಿಲ್ಲ, ಇಲ್ಲಿ ನೆರೆದಂಥ ಎಲ್ಲ ಸಭಿಕರಿಗೆ ಆ ಕುಟುಂಬಕ್ಕೂ ಕೂಡ ಆ ಪಾದರಕ್ಷೆಗಳನ್ನು ರೆಡಿ ಮಾಡಿಕೊಡ್ತಿದ್ರು. ಎಲ್ಲರೂ ಅವ್ರ ಹತ್ರನೇ ಬಂದು ಒಯ್ತಿದ್ರು, ಯಾಕಂದರೆ ಅವರೊಬ್ಬ ಕ್ರಿಯೇಟರ್ ಆಗಿದ್ದರು. ಅವರು ಹೊಸ ಹೊಸ ವಿನ್ಯಾಸದ ಪಾದರಕ್ಷೆಗಳನ್ನು ಮಾಡ್ತಿದ್ದರು, ಅವರ ಪಾದರಕ್ಷೆಗಳಿಗೆ ಬಹಳ ಬೇಡಿಕೆ ಇತ್ತು. ಹೀಗಾಗಿ ಅವರು ಬಹಳಷ್ಟು ಜನರಿಗೆ ತಮ್ಮ ಪಾದರಕ್ಷೆಗಳನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಬಿಕಾಸ್ ಐ ಆಮ್ ವೆರಿ ಪ್ರೌಡ್ ದ್ಯಾಟ್ ಐ ಆಮ್ ದ ಸನ್ ಆಫ್ ದ್ಯಾಟ್ ಗ್ರೇಟ್ ಫಾದರ್ ಅನ್ನುವಂಥ ಮಾತನ್ನು ಹೇಳಿ, ಈಗ ನಿಮಗೇನಾಗಬೇಕಾಯಿತು ಹೇಳಿ ಅಂತಾರೆ ಅವರು. ಏನಾದರೂ ಆ ಪಾದರಕ್ಷೆಗಳಿಂದ ನಿಮಗೆ ತೊಂದರೆ ಆಗಿದೆಯಾ? ತೊಂದರೆ ಆಗಿದ್ದರೆ ದಯವಿಟ್ಟು ನನಗೆ ತಿಳಿಸಿ. ನನಗೂ ಪಾದರಕ್ಷೆಗಳನ್ನ ರೆಡಿ ಮಾಡಲಿಕ್ಕೆ ನಮ್ಮ ತಂದೆ ಕಲಿಸಿದ್ದಾನೆ, ಈಗಲೂ ಬೇಕಾದರೂ ನಾನು ಮಾಡಿಕೊಡಲಿಕ್ಕೆ ಸಿದ್ಧ ಅನ್ನೋದು. ಬೆಳಗಾವಿಯಲ್ಲಿ ನಡೆದ 10ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದುವರೆದು ಶರಣ ಪ್ರೊಫೆಸರ್ ಶಂಭು ಹೆಗ್ಡಾಳ್ ಅವರು ಧರ್ಮ ನಡೆದು ಬಂದ ದಾರಿ ಎನ್ನುವ ಕುರಿತು ಮಾತನಾಡುತ್ತಾ, ಶ್ರಮಿಕ ವರ್ಗದ ಜನರ ಉನ್ನತಿಯನ್ನು ಕೆಲವು ಜನಗಳು ಸಹಿಸುವುದಿಲ್ಲ. 12ನೇ ಶತಮಾನದಲ್ಲಿ ನಡೆದದ್ದು ಅದೇ. ಬಸವಣ್ಣನವರು ಮಾದಾರ ಚೆನ್ನಯ್ಯನವರ ಮನೆಯಲ್ಲಿ ಪೂಜೆ ಪ್ರಸಾದ ಮಾಡಿದ್ದು ವೇದವನ್ನು ನಂಬಿದವರ ನಡು ನಡುಗಿಸಿತ್ತು. ಭೌತಿಕ ಸಂಪತ್ತನ್ನು ಹಾಳಾಗಿದ್ದನ್ನು ಇತಿಹಾಸದಲ್ಲಿ ಕಾಣುತ್ತೇವೆ, ಆದರೆ ಶರಣರು ನೀಡಿದ ಅಪಾರ ಜ್ಞಾನ ಸಂಪತ್ತನ್ನು ಹಾಳು ಮಾಡಿದರು, ಅದನ್ನು ಯಾರೂ ಹೇಳುವುದಿಲ್ಲ ಎಂದು ವಿಷಾದಿಸುತ್ತಾ, ಜನರಲ್ಲಿ ಭಯವನ್ನು ಹುಟ್ಟಿಸಿ ಅವರನ್ನು ಗುಲಾಮರನ್ನಾಗಿ ಮಾಡತಕ್ಕಂಥ ಈ ವ್ಯವಸ್ಥೆಯ ವಿರುದ್ಧ ಶರಣ ಧರ್ಮ 12ನೇ ಶತಮಾನದಲ್ಲಿ ಹುಟ್ಟಿತ್ತು ಎಂದು ತಿಳಿಸುತ್ತಿದ್ದಾರೆ. ಬನ್ನಿ ಕೇಳೋಣ. ಶ್ರಮಿಕ ವರ್ಗದ ಜನರು ಉನ್ನತ ಮಟ್ಟಕ್ಕೆ ಏರಿದಾಗ ಈ ವ್ಯವಸ್ಥೆ ಏನಿದೆಯಲ್ಲ ಅವ್ರನ್ನ ಸುಮ್ಮನೆ ಬಿಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್ ಇನ್ 12th ಸೆಂಚುರಿ. 12ನೇ ಶತಮಾನದಲ್ಲೂ ಅದೇ ಆಗಿದ್ದು. ಯಾರು ಬಂದರಲ್ಲಿ, ಯಾರು ಶರಣರ ಅದರಲ್ಲಿ, ಯಾರು ಶರಣರ ಅದರಲ್ಲಿ ಕಸ ಹೊಡೆಯುವ ಸತ್ಯಕ್ಕೆ ಶರಣೆ ಆದಲು. ಕಸ ಹೊಡಿತಕ್ಕಂಥ ಸತ್ಯಕ್ಕೆ ಅನುಭವ ಮಂಟಪದಲ್ಲಿ ಶರಣೆ ಆದಲು, ವಚನಗಳನ್ನ ಬರಲಿಕ್ಕತ್ತಲು, ದೇವರ ಅಸ್ತಿತ್ವದ ಕುರಿತು ಮಾತನಾಡಲಿಕ್ಕೆ ಕಲ್ತಲ್ಲ. ಅಲ್ಲಿವರೆಗೂ ದೇವರು ಧರ್ಮ ಅದು ನಮ್ಮದೇ ಸ್ವತ್ತು ಅಂತ ತಿಳ್ಕೊಂಡಂಥ ಒಂದು ವ್ಯವಸ್ಥೆ ಇತ್ತಲ್ಲ, ಆ ವ್ಯವಸ್ಥೆಗೆ ಎಷ್ಟು ತೊಂದರೆ ಆಗಿರಬೇಡ ವಿಚಾರ ಮಾಡಿ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ವೇದ ಗಡಗಡನೆ ನಡುಗಿತ್ತು, ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಯನುಂಡ ಕಾರಣ. ಆ ಸಾಲು ನೋಡ್ರಿ ಹೆಂಗಾಯ್ತು, ರೋಮಾಂಚನ ಆಗಬೇಕು ಆ ಸಾಲು ಓದುವಾಗ. ನಮಗೆ ವೇದಗಳನ್ನು ಇಟ್ಕೊಂಡು ಕುಂತ ವ್ಯಕ್ತಿಗಳು ಬಸವಣ್ಣವರು ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿ ಪೂಜಾ ಪ್ರಸಾದ ಮಾಡಿ ಅಂಬಲಿ ಉಂಡ ಸಂದರ್ಭದಲ್ಲಿ ಈ ವ್ಯಕ್ತಿಗಳಿಗೆ ಎಷ್ಟು ತಳಮಳ ಆಗಿರಬೇಡ ಅಂತ ಆ ಮಾತು, ಆ ಸಾಮಾಜಿಕ ಒಂದು ಬದಲಾವಣೆಯ ಪ್ರತೀಕವಾಗಿ ಆ ಸಾಲು ಹೆಂಗೆ ಬರುತ್ತಂದರೆ, ವೇದ ಗಡಗಡನೆ ನಡುಗಿತ್ತು, ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಯನುಂಡ ಕಾರಣ ಅನ್ನುವಂಥ ಮಾತು. ಹಾಗೇನೆ ಲಿಂಕನ್ ಆ ದೇಶದ ರಾಷ್ಟ್ರಾಧ್ಯಕ್ಷ ಆದಾಗ
ಆ ಒಂದು ವರ್ಗಕ್ಕೆ ಎಷ್ಟು ತೊಂದರೆ ಆಗಿತ್ತು. ಆ ತೊಂದರೆ, ಆ ತಳಮಳ, ಆ ಕೋಪ, ಆ ದ್ವೇಷ, ಆ ಅಸೂಯೆಯನ್ನು ಯಾವ ಮಾತಿನಲ್ಲಿ ಹೊರಗೆ ಹಾಕಿದರು ಅಂದರೆ ಅವರನ್ನು ಅಪಹಾಸ್ಯ ಮಾಡುವುದರ ಮೂಲಕ ಆ ದ್ವೇಷವನ್ನು ಹೊರಹಾಕ್ತಕ್ಕಂಥ ಒಂದು ಸಂದರ್ಭ ಲಿಂಕನ್ ಜೀವನದಲ್ಲಿ ಬಂತು. ಅದು 12ನೇ ಶತಮಾನದಲ್ಲಿ ಶರಣರ ಜೀವನದಲ್ಲಿನೂ ಬಂತು. ಈ ಅಸ್ಮಿತೆ ಏನಿದೆಯಲ್ಲ, ಈ ಅಸ್ತಿತ್ವ ಏನಿದೆಯಲ್ಲ, ಇದನ್ನು ಇಟ್ಕೊಂಡು ಹೋಗೋದು ಭಾಳ ಕಷ್ಟ ಇದೆ, ಸವಾಲುಗಳಿದ್ದಾವೆ. ಆ ದೃಷ್ಟಿಯಿಂದ ಇವತ್ತಿನ ಕಮ್ಮಟ ಏನಿದೆ, ಇವತ್ತಿನ ಒಂದು ಶಿಬಿರ ಏನಿದೆ, ಇದು 10ನೇ ಶಿಬಿರ ಇದು, ಇಲ್ಲಿಷ್ಟು ಜನ ಸೇರಿದ್ದೇವೆ. ಯಾರೇನು ಮಾತಾಡ್ಕೋತಾರೋ ಮಾತಾಡ್ಕೊಳ್ಳಿ, ಯಾರೇನು ಮಾಡ್ತಾರೋ ಮಾಡಲಿ, ನಾವು ಗಟ್ಟಿಯಾಗಿ ಒಂದಿಷ್ಟು ಮನಸ್ಸುಗಳನ್ನು ತಯಾರು ಮಾಡ್ತಕ್ಕಂಥ, ಪರಿವರ್ತನೆ ಮಾಡ್ತಕ್ಕಂಥ, ಪರಿವರ್ತನೆಗೊಂಡಂಥ ಮನಸ್ಸುಗಳನ್ನು ಮತ್ತೆ ಗಟ್ಟಿಗೊಳಿಸ್ತಕ್ಕಂಥ ಏನು ಕೆಲಸ ನಿರಂತರವಾಗಿ ನಡೀತಾ ಇದೆ, ಇದು ನಿಜವಾಗಿಯೂ ಅಭಿನಂದನಾರ್ಹ ಕೆಲಸ ಅಂತ ನಾನು ತಿಳ್ಕೊಳ್ತೇನೆ. ಇದು ತಳಮಟ್ಟದಲ್ಲಿ ನಡೀಬೇಕಾದಂಥ ಕೆಲಸ. ಸುಮ್ಮನೆ ಯಾರೋ ಭಾಷಣ ಮಾಡಿ ಹೋಗಿಬಿಡೋದು, ಮತ್ತೊಂದೇನೋ ಮಾಡೋದು ಆಗಬಾರ್ದು. ನಮ್ಮದು ಇದೇನು ನಿರಂತರವಾಗಿ ಶ್ರಮ ವಹಿಸಿ ಮಾಡ್ತಕ್ಕಂಥದ್ದು. ಯಾಕಂದರೆ ಈ ವೈದಿಕ ಶಾಹಿ ಅನ್ನೋದೇನಿದೆಯಲ್ಲ, ಈ ಪುರೋಹಿತ ಶಾಹಿ ಅನ್ನೋದೇನಿದೆಯಲ್ಲ, 21ನೇ ಶತಮಾನದವರೆಗೂ ಇವತ್ತೇನು ಬಂತಲ್ಲ, ಇದು ಕ್ರಾಂತಿ ಆಯಿತು, ಜ್ಞಾನದ ವಿನಾಶ ಆಯಿತು, ಸಂಪತ್ತಿನ ಯಾರೋ ಬಂದು ಏನೋ ಸಂಪತ್ತು ಸೂರೆ ಮಾಡ್ಕೊಂಡು ಹೋಗಿದ್ದೇ ದೊಡ್ಡ ಇತಿಹಾಸ ಅಂತ ಓದ್ತೇವೆ ನಾವು. ಆ ದೇವಾಲಯದಲ್ಲಿ ಸಂಪತ್ತು ಹೋಯಿತು, ಅದನ್ನೇ ದೊಡ್ಡ ಒಂದು ಚರಿತ್ರೆ ಅಂತ. ಜ್ಞಾನ ಸಂಪತ್ತನ್ನು ವಿನಾಶ ಮಾಡಿದ್ದು ಇತಿಹಾಸ ಚರಿತ್ರೆಯಲ್ಲಿ ದಾಖಲಾಗಲಿಲ್ಲ. ವಿಚಾರ ಮಾಡಿ, ಅದಕ್ಕಿಂತ ದುಷ್ಟರಿದ್ದರು ನಮ್ಮೊಳಗೆಲ್ಲಿ. ಯಾರೋ ವಿದೇಶದಿಂದ ಬಂದು ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದನ್ನು ದೊಡ್ಡ ರೋಮಾಂಚನಕಾರಿಯಾಗಿ ಭಾಷಣ ಮಾಡ್ತಕ್ಕಂಥ ಭಾಷಣಕಾರರು ಭಾಳದಲ್ಲ ಈ ವ್ಯವಸ್ಥೆಯಲ್ಲಿ. ಅದಕ್ಕಿಂತ ವಿವೇಕದ ಸಂಪತ್ತನ್ನು, ಜ್ಞಾನದ ಸಂಪತ್ತನ್ನು ಲೂಟಿಗೊಳಿಸಿದಂಥವ್ರು ಬೇರೆ ಹೊರಗಿನವ್ರು ಯಾರಲ್ಲ, ನಮ್ಮವರೇ ಮಾಡಿದ್ರು. ಆ ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕಾಗತ್ತೆ, ಆ ಅರಿವು ನಮ್ಮಲ್ಲಿ ಮೂಡಬೇಕಾಗತ್ತೆ. ಧನ ಕನಕಗಳನ್ನು ಲೂಟಿ ಮಾಡ್ಕೊಂಡು ಹೋದವ್ರ ಬಗ್ಗೆ ನಾವು ಏನೇನೋ ಮಾತನಾಡ್ತೇವೆ. ಇವತ್ತು ನಮ್ಮ ಜ್ಞಾನ ಸಂಪತ್ತನ್ನು ಲೂಟಿ ಮಾಡಿದ್ರಲ್ಲ ನೀವು, ನೀವೆಂಥ ದುಷ್ಟರಿರ್ಬೋದು, ನೀವೆಂಥ ಕ್ರೂರಿಗಳಿರ್ಬೋದು ಅನ್ನೋವಂಥ ಮಾತನ್ನು ನಿಮ್ಮ ಬಗ್ಗೆ ಯಾರು ಮಾತನಾಡೋರಿಲ್ಲ. ಈ ಇತಿಹಾಸವನ್ನು ತಿಳ್ಕೊಂಡ ಮೇಲೂ ನಾವು ಆ ಜ್ಞಾನ ಸಂಪತ್ತನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಅದನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ನಾವಿನ್ನೂ ಮಾಡ್ತಾ ಇಲ್ಲಲ್ಲ, ಯಾಕೆ ನೋವು ದುಃಖ ಒಂದು ಕಡೆ ಆಗುತ್ತೆ. ಇವತ್ತಿಗೂ ಹಳಕಟ್ಟಿ ಶರಣರು ಬಂದರು, ತೋಂಟದ ಸಿದ್ಧಲಿಂಗಯತಿಗಳು ಬಂದರು 15ನೇ ಶತಮಾನದಲ್ಲಿ, ನಂತರದಲ್ಲಿ ಹಳಕಟ್ಟಿ ಶರಣರು ಬಂದರು, ಸಂಪತ್ತನ್ನು ಕೂಡಿ ಹಾಕಿದರು. ಹರಡೇಕರ್ ಮಂಜಪ್ಪನವರಂತವ್ರು ಬಂದರು, ಉತ್ತಂಗಿ ಚೆನ್ನಪ್ಪನವರಂತವ್ರು ಬಂದರು, ಮೃತ್ಯುಂಜಯಪುಳಂಥವ್ರು ಬಂದರು. ಈ ಸಮಾಜವನ್ನು ಕಟ್ಟಲಿಕ್ಕೆ ನಿರಂತರವಾಗಿ ಶ್ರಮಪಟ್ಟರು, ನಿರಂತರವಾಗಿ ಶ್ರಮಪಟ್ಟಂಥ ಜನ ಇದ್ದಾರೆ ಇಲ್ಲಿ. ಇಲ್ಲಿನವರೆಗೂ, ಇಂದಿನವರೆಗೂ ಮೊನ್ನೆ ಹೋರಾಟಗಳು ನಡೆದು ನಮ್ಮಲ್ಲಿ, ಈ ರಾಜ್ಯದಲ್ಲಿ ಹೋರಾಟಗಳು ನಡೆದು ಎಲ್ಲ ಬೆಳವಣಿಗೆಗಳು ಯಾವುದಕ್ಕಾಗಿ ಅಂತಂತಂದರೆ, ನಿಜವಾದ ಧರ್ಮ ಯಾವುದು, ಸತ್ಯ ಯಾವುದು, ಸತ್ಯ ಮತ್ತು ಸುಳ್ಳಿನ ನಡಿಕೆ ಒಂದು ಗೆರೆ ಎಳೆದು ಸತ್ಯದ ಮಾರ್ಗವನ್ನು ಹಿಡ್ಕೊಂಡು ಹೋಗುವಂಥ ಸಂಕ್ರಮಣ ಕಾಲದಲ್ಲಿ ನಾವು ಇವತ್ತಿದ್ದೇವೆ. ಸದಾ ವೈದಿಕ ಪದ್ಧತಿ ಶಾಹಿ ಏನಿದೆ, ಪುರೋಹಿತ ಶಾಹಿ ಏನಿದೆ, ಈ ಪುರೋಹಿತ ಶಾಹಿ ಜ್ಞಾನದ ಮೇಲೆ, ವಿವೇಕದ ಮೇಲೆ ತನ್ನ ಬಲಾತ್ಕಾರವನ್ನು ಮಾಡ್ತಿರ್ತದೆ. ಬೇರೆ ಏನಲ್ಲ, ಜ್ಞಾನ ಸಾಯಬೇಕವರಿಗೆ, ಅರಿವು ಸಾಯಬೇಕವರಿಗೆ, ಪ್ರಜ್ಞೆ ಸಾಯಬೇಕವರಿಗೆ ಅಷ್ಟೇ, ಬೇರೆ ಏನಲ್ಲ. ಯಾಕೆ ನಿಮ್ಮನ್ನು ನಮ್ಮನ್ನು ದ್ವೇಷ ಮಾಡ್ತಾರವ್ರಂದರೆ, ವ್ಯಕ್ತಿಗತವಾಗಿ ದ್ವೇಷ ಮಾಡೋದಲ್ಲ, ನಾವು ಒಂದಿಷ್ಟು ಏನೋ ಪ್ರಜ್ಞೆ ಇಟ್ಕೊಂಡಿದ್ದೇವೆ, ಆ ಪ್ರಜ್ಞೆ ಇನ್ನೊಬ್ಬರಿಗೆ ತಿಳಿಸಾಕತ್ತೇವೆ ನಾವು. ಅವರಿಗೆ ನಾ ಸಾಯಬಾರದು, ಅವರಿಗೆ ನನ್ನ ಪ್ರಜ್ಞೆ ಸಾಯಬೇಕಾಗಿದೆ ಅಷ್ಟೇ ಅವರಿಗೆ. ನೀವು ಅದನ್ನು ಹೇಳೋದು ಬಿಟ್ಟು ಬಿಡ್ರಿ, ನಿಮ್ಮನ್ನೇನು ಮಾಡೋದಿಲ್ಲ ಅವರು. ಅವ್ರ ವೈರಿ ಯಾವುದು ಅಂದರೆ ನಮ್ಮಲ್ಲಿರ್ತಕ್ಕಂಥ ಪ್ರಜ್ಞೆ ಹೊರತು ನಾವಲ್ಲ ಅವರಿಗೆ. ಇದು ನಿರಂತರವಾಗಿ ನಡ್ಕೊಂಡು ಬಂದಿದ್ದು. ಅದಕ್ಕೆ ಹಿಟ್ಲರ್ ತನ್ನ ರಾಜಕೀಯ ವ್ಯವಸ್ಥೆಯ ಪೋಷಕಾಂಶಗಳು ಅಥವಾ ರಾಜಕೀಯ ವ್ಯವಸ್ಥೆ ನಮಗೆ ಕೊಟ್ಟಿದ್ದೇನು, ಧರ್ಮ ನಮಗೆ ಇವನ್ನೆಲ್ಲ ಕೊಡ್ತದೆ, ಶಾಂತಿಯನ್ನು ಕೊಡುತ್ತೆ, ಮತ್ತೊಂದನ್ನು ಕೊಡುತ್ತೆ. ರಾಜಕೀಯ ವ್ಯವಸ್ಥೆ ನಮಗೇನು ಕೊಟ್ಟಿದೆ, ಈ ರಾಜಕೀಯ ಚರಿತ್ರೆ ನಮಗೇನು ಕೊಟ್ಟಿದೆ, ಯುದ್ಧಗಳನ್ನು ಕೊಟ್ಟಿದೆ, ಹಿಂಸೆಯನ್ನು ಕೊಟ್ಟಿದೆ. 3-4 ಸಾವಿರ ಇತಿಹಾಸದಲ್ಲಿ 5,000 ಯುದ್ಧಗಳನ್ನು ನಾವು ಕಂಡಿದ್ದೇವೆ, ರಕ್ತವನ್ನು ಕಂಡಿದ್ದೇವೆ ನಾವು. ಧರ್ಮ ನಮಗೇನು ಕೊಟ್ಟಿದೆ, ಒಬ್ಬ ಬಸವಣ್ಣನ ಕೊಟ್ಟಿದೆ ಧರ್ಮ ತಿಳ್ಕೊಬೇಕು.
ಧರ್ಮ ಕೊಟ್ಟಿದ್ದು ಒಬ್ಬ ಬುದ್ಧನನ್ನು, ಒಬ್ಬ ಮಹಾವೀರನನ್ನು, ಒಬ್ಬ ಪೈಗಂಬರನ್ನು, ಒಬ್ಬ ಜೀಸಸ್ ಕ್ರೈಸ್ತನ ಧರ್ಮ ಕೊಟ್ಟಿದ್ದು ಅದನ್ನು, ರಾಜಕೀಯ ವ್ಯವಸ್ಥೆ ಕೊಟ್ಟಿದ್ದು ಇದನ್ನು, ಅದನ್ನು ಬಿಟ್ಟು ಬಿಡಿ ಹೋಗಲಿ. ಹಿಟ್ಲರ್ ತನ್ನ ಆತ್ಮಚರಿತ್ರೆಯಲ್ಲಿ ಬರೀತಾನೆ ಏನು ಅಂತಂದರೆ, ನಿನಗೆ ಎಲ್ಲಿವರೆಗೆ ಶತ್ರುಗಳಿರುತ್ತಾರೆಯೋ ಅಲ್ಲಿವರೆಗೆ ನೀನು ನಾಯಕನಾಗಿರುತ್ತೆ ಅಂತ. ಅಂದ್ರೆ ನೋಡ್ರಿ, ಜನನಾಯಕ ಆಗಬೇಕು ಅಂದ್ರೆ ಶತ್ರುಗಳಿರ್ಬೇಕಂತ. ಒಂದು ವೇಳೆ ನಿನಗೆ ಶತ್ರುಗಳಿಲ್ಲದಿದ್ದರೆ, ನೋಡ್ರಿ ಮುಂದೆ ಹೇಳ್ತ, ನಾಯಕನಾಗಿ ಉಳಿಬೇಕಲ್ಲ, ಹೆಂಗೆ ಉಳಿಬೇಕು? ಶತ್ರುಗಳಿಲ್ಲದಿದ್ದರೆ ರಾಜ್ಯ ದೇಶ ಅಪಾಯದಲ್ಲಿದೆ ಎಂಬ ಭಯವನ್ನು ಹುಟ್ಟಿಸ್ಬೇಕಂತವ್ರು. ಕಟ್ಟುಕತೆಯನ್ನು ಕಟ್ಟಬೇಕಂತ ಹಿಟ್ಲರ್ ಬರೆದಿದ್ದದು. ಕಟ್ಟುಕತೆಯನ್ನು ಕಟ್ಟಬೇಕು, ದೇಶ ಅಪಾಯದಲ್ಲಿದೆ, ನಮ್ಮ ದೇಶ ಹಾಗಿದೆ ಅಂತ ಕಟ್ಟುಕತೆಯನ್ನು ಕಟ್ಟಿ ಜನರನ್ನು ಆ ಅಪಾಯದ ಭಯದಲ್ಲಿ ಬೆಳೆಸ್ಬೇಕಂತ. ಯಾವಾಗ ಜನ ಅಪಾಯದ ಭಯದಲ್ಲಿ ಬೀಳ್ತಾರೆ, ಅವಾಗ ಜನ ನಿನ್ನ ಗುಲಾಮರಾಗಲಿಕ್ಕೆ ಪ್ರಾರಂಭ ಆಗ್ತಾರೆ, ನಿನ್ನ ಮಾತನ್ನು ಕೇಳ್ತಾರೆ. ಗುಲಾಮರಾದಮೇಲೆ ನಿನ್ನ ಹಿಂಬಾಲಿಸ್ತಾರಂತವ್ರು. ಹೀಗೆ ನೀನು ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತು. ಇವರೇನು ಮಾಡ್ತಾ ಇದ್ದಾರೆ, ಭಯವನ್ನು ಹುಟ್ಟಿಸ್ತ ಕಟ್ಟುಕಥೆಗಳನ್ನು ಕಟ್ಟಿ, ಕಾಳವ ಬೀರವ ಮಾರವಗಳೆಂಬ ದೇವರುಗಳನ್ನು ಹುಟ್ಟಿಸಿ ಕಟ್ಟುಕಥೆಯನ್ನು ಎಬ್ಬಿಸಿ, ಗಣಪ ಮತ್ತೊಂದು ಮುಗದೊಂದು ಕಟ್ಟುಕಥೆಗಳನ್ನು ಎಬ್ಬಿಸಿ ಜನರಲ್ಲಿ ಭಯವನ್ನು ಹುಟ್ಟಿಸಿ ಅವರ ಗುಲಾಮರನ್ನಾಗಿ ಮಾಡ್ತಕ್ಕಂತಹ ಆ ವ್ಯವಸ್ಥೆಯ ವಿರುದ್ಧ ಶರಣಧರ್ಮ 12ನೇ ಶತಮಾನದಲ್ಲಿ ಹುಟ್ಟಿದ್ದು. ನಾವೆಲ್ಲ ಭಾಗ್ಯಶಾಲಿಗಳು, ನಾವೆಲ್ಲ ಪುಣ್ಯವಂತರು. ಹೆಮ್ಮೆಯಿಂದ ಹೇಳಬೇಕು ನಾವು, ನಾವು ಬಸವಣ್ಣನ ಭಕ್ತರು ಅಂತ ಹೆಮ್ಮೆಯಿಂದ ಹೇಳಬೇಕು. ನಾವು ಜೀವನ ಸಾರ್ಥಕ ಆಯಿತು ನಂಬುದು ಅಂತ ಹೇಳ್ಕೋಬೇಕು. ಯಾಕಂದರೆ ಈ ಜನ್ಮದಲ್ಲಿ ಬಸವಣ್ಣ ನೆನೆಸ್ತಕ್ಕಂಥ ಅವಕಾಶ ಸಿಕ್ಕಿದೆ ಇಲ್ಲ ಅಂತ. ಈ ಜನ್ಮ ಎತ್ತಿ ಬಂದವರು ಅಷ್ಟರು ಬಸವಣ್ಣ ನೆನೆಸುವಂಥ ಅವಕಾಶ ಪಡ್ಕೊಂಡು ಬಂದಿಲ್ಲ, ಅವರು ಭಾಗ್ಯವನ್ನು ಪಡ್ಕೊಂಡು ಬಂದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಬೆಳಗಾವಿಯಲ್ಲಿ ನಡೆದ 10ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.